ಶಿಕ್ಷಕರಿಗೆ ನೇರವಾಗಿ ಒಬ್ಬರೇ ಒಬ್ಬರಿಗೆ ಫೇವರಿಟಿಸಮ್ ಮಾಡಲಿಕ್ಕೆ ಅವಕಾಶ ಇಲ್ಲದೆ ಪಾರದರ್ಶಕವಾಗಿ ಕೌನ್ಸಿಲಿಂಗ್, ಎಲ್ಲ ಶಿಕ್ಷಕರು ಗೌರ್ಮೆಂಟ್ ಕಾಲೇಜಿನಲ್ಲಿ ಪ್ರಮೋಷನ್ ಅನ್ನೋದನ್ನೇ ಕಂಡಿರಲಿಲ್ಲ. ಇವತ್ತು ಸರ್ಕಾರಿ ಕಾಲೇಜಿನವ್ರು ಯಾವತ್ತೂ ಒಂದು ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಆಗಲಿಕ್ಕೆ ಅವಕಾಶ ಇರಲಿಲ್ಲ. ನಮ್ಮ ಸರ್ಕಾರದಲ್ಲಿ ಮಾಡಿದಂಥ ಪ್ರಯತ್ನದಲ್ಲಿ ಇವತ್ತು ಗೌರ್ಮೆಂಟ್ ಕಾಲೇಜಿನ ಒಬ್ಬ ಪ್ರೊಫೆಸರು ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಆಗಲಿಕ್ಕೆ ಸಾಧ್ಯವಿತ್ತು. ಬರೀ ಕೇವಲ ಯೂನಿವರ್ಸಿಟಿಗೆ ಸೀಮಿತವಾಗಿತ್ತು. ಈ ರೀತಿ ಸುಧಾರಣೆಗಳನ್ನು ಇವತ್ತು ನೇಮಕಾತಿ ವಿಚಾರದಲ್ಲಾಗಲಿ ಅಥವಾ ಪಾರದರ್ಶಕತೆ ತರೋದ್ರಲ್ಲಾಗಲಿ, ಮತ್ತು ಏನು ಪ್ರಮೋಷನ್ ಕೆರಿಯರ್ ಪ್ರಮೋಷನ್ ಕೊಡೋದ್ರಲ್ಲಿ 5,000 ಜನಕ್ಕೆ ಕೊಟ್ಟಿದ್ದೀವಿ, ಮತ್ತು 7th ಪೇ ಕಮಿಷನನ್ನು UGC ಮತ್ತು AICT ಪೇ ಸ್ಕೇಲನ್ನು ವಿತ್ ಅರಿಯರ್ಸ್ ಕೊಟ್ಟಂಥ ಸರ್ಕಾರ. ಹೇಳ್ತಾ ಹೋಗ್ತಾರೆ, ನಾನು KIIT ಹಿಡಿದು ರೀತಿಯಿಂದ ಹಿಡಿದು 125 ಯೂನಿವರ್ಸಿಟಿ ನಮ್ಮ ಅವಧಿಯಲ್ಲಿ 3.5 ವರ್ಷದಲ್ಲಿ 25 ಯೂನಿವರ್ಸಿಟಿಗಿಂತ ಹೆಚ್ಚು ಯೂನಿವರ್ಸಿಟಿ ಕೊಟ್ಟಿದ್ದೀವಿ. ಮತ್ತು ಹೈಯರ್ ಎಜುಕೇಷನ್ ಬಿಲ್ಲನ್ನು ತರಲಿಕ್ಕೆ ಭಾಳಷ್ಟು ಪ್ರಯತ್ನಗಳನ್ನು ಮಾಡಿ ಎಲ್ಲ ಸಾಕಷ್ಟು ಸಮಾಲೋಚನೆಗಳನ್ನ ಚರ್ಚೆ ಮಾಡಿ ನಮ್ಮ ವಾಸುದೇವ್ ಅತ್ರೆ ಅವರು, ಡಾಕ್ಟರ್ ವಾಸುದೇವ್ ಅತ್ರೆ ಪದ್ಮವಿಭೂಷಣವನ್ನು ಪಡೆದಂಥ ವ್ಯಕ್ತಿ, ಮತ್ತು ಸದ್ಗೋಪಾಲನ್, ಮತ್ತು ನಮ್ಮ ಇತರ ಮುತ್ತುರಾಮನ್, MK ಶ್ರೀಧರ್, ಈ ರೀತಿ ವ್ಯಕ್ತಿಗಳ ಒಂದು ತಂಡವನ್ನು ಮಾಡಿ ನಾವು 4-3 ವರ್ಷದಲ್ಲಿ ಪ್ರಯತ್ನ ಮಾಡಿದ್ದೀವಿ. ಸಾಕಷ್ಟು ಸಮಾಲೋಚನೆ, ಏಕಾಏಕಿ ತರುವಂಥ ಯಾವುದೇ ಪ್ರಯತ್ನ ಮಾಡಿರಲಿಲ್ಲ. ಮತ್ತು KIIಗೂ ಅಷ್ಟೇ, ಸದ್ಗೋಪಾಲನ್ ಅಂತ IIIT ಪ್ರಾರಂಭ ಮಾಡಿದಂಥ ವ್ಯಕ್ತಿಯ ಒಂದು ಚೇರ್ಮನ್ಶಿಪ್ನಲ್ಲಿ ಕರ್ನಾಟಕ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನ್ನೋಂಥ ಒಂದು ದೊಡ್ಡ ಸುಧಾರಣೆಯನ್ನು ಕರ್ನಾಟಕ ರಾಜ್ಯದಲ್ಲಿ ತರಲಿಕ್ಕೆ ಹೋಗಿದೆ. ಈ ರೀತಿ ಹೇಳ್ತಾ ಹೋಗ್ತೇನೆ, ನಾವು ಮಾಡಿದಂಥ ಕೆಲಸ ಯುವಕರ ಮತ್ತು ಪದವಿ ಪೂರ್ವರ ಪರವಾಗಿ ಹಲವಾರು ಸುಧಾರಣೆಗಳು ತಂದಿದ್ದೀವಿ. ಹಾಗಾಗಿ ಈ ನಡೀತಿರುವಂಥ ವಿಧಾನ ಪರಿಷತ್ ಚುನಾವಣೆ ಒಂದು ಪಾಸಿಟಿವ್ ಜನಪರವಾಗಿ ಪದವೀಧರ ಯುವಕರ ಶಿಕ್ಷಕರ ಪರವಾಗಿ ಕೆಲಸ ಮಾಡುವಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ ಮತ್ತು JDS. ಹಾಗಾಗಿ ನಮ್ಮ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಕೊಡಬೇಕು. ಮತ್ತು ಅತಿ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ಸು ಇದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರುವಂಥವ್ರು. ನಮ್ಮ ಪಕ್ಷದ ಅಭ್ಯರ್ಥಿಗೆ ರಾಜ್ಯ ಉದ್ದಾಗಲದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾನೆಲ್ಲ ಪದವೀಧರ ಮತ್ತು ಶಿಕ್ಷಕರ ಸಂಪೂರ್ಣ ಬೆಂಬಲವನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ.